ಮಹಿಳೆಯರ ಶೌಚಾಲಯದಲ್ಲಿ ಮೊಬೈಲ್ ಇಟ್ಟು ಚಿತ್ರೀಕರಣ ಮಾಡುತ್ತಿದ್ದ ಘಟನೆ ಬೆಂಗಳೂರಿನ ಹೋಟೆಲ್ ಒಂದರಲ್ಲಿ ನಡೆದಿದೆ. ನಗರದ ಬಿಟಿಎಂ ಲೆಔಟ್ನಲ್ಲಿರುವ ಅಡಿಯಾರ್ ಆನಂದ ಭವನ್ ಹೋಟೆಲ್ನಲ್ಲಿ ಇಂತಹ ಹೇಯ ಕೃತ್ಯ ನಡೆದಿದೆ. ಆಗಸ್ಟ್ 10ರಂದು ಹೋಟೆಲ್ನ ಮಹಿಳೆಯರ ಶೌಚಾಲಯದಲ್ಲಿ ಮೊಬೈಲ್ ಇಟ್ಟು ಚಿತ್ರೀಕರಣ ಮಾಡಲಾಗಿದೆ. ಈ ಸಂಬಂಧ ಮೈಕೋ ಲೆಔಟ್ ಪೊಲೀಸರು ಚಾಮರಾಜನಗರ ಮೂಲದ ಮಾದೇಶ ಎಂಬಾತನನ್ನ ಈಗಾಗಲೇ ಬಂಧಿಸಿದ್ದಾರೆ. ಅಲ್ಲದೆ 354C ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ, ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರವಿ, ಮಹಿಳೆಯರ ಶೌಚಾಲಯದಲ್ಲಿ ಮೊಬೈಲ್ ಇಟ್ಟು ಚಿತ್ರೀಕರಣ ಮಾಡುತ್ತಿದ್ದಂಥ ವ್ಯಕ್ತಿನ ಈಗಾಗಲೇ ಮೈಕೋ ಲೆಔಟ್ ಪೊಲೀಸರು ಬಂಧಿಸಿದ್ದಾರೆ. ಈ ಘಟನೆ ನಡೆದಿದ್ದು ಯಾವಾಗ, ಏನಿದೆ ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ? ನಿನ್ನೆ ಈ ಒಂದು ಬಂಧನ ನಡೆದಿದೆ. ಮೈಕೋ ಲೆಔಟ್ ಪೊಲೀಸರು ಅಡ್ಯಾರ್ ಆನಂದ ಭವನದಲ್ಲಿ ಕೆಲಸ ಮಾಡುವಂತಹ ಸೂತ್ರ ಮಹೇಶ್ ಏನಿದ್ದಾನೆ ಈತ ಚಾಮರಾಜ ಇವರನ್ನ ವಶಪಡಿಸ್ಕೊಂಡಿದ್ದಾರೆ. ಏನಂದ್ರೆ ಕಳೆದ 2 ದಿವಸಗಳ ಹಿಂದೆ ಅಂದ್ರೆ ಶನಿವಾರ ಸಂಜೆ ಅಡ್ಯಾರ ಆನಂದ ಭವನ್ಗೆ ಒಬ್ಬ ಗಂಡ ಹೆಂಡತಿ ಒಂದು ದಂಪತಿ ಬಂದು ಕಾಫಿ ಕುಡಿಯಕ್ ಬರ್ತಾರೆ. ಆ ಸಂದರ್ಭದಲ್ಲಿ ಮಹಿಳೆ ರೆಸ್ಟ್ ರೂಮ್ ಕೂಡ ಹೋಗ್ತಾಳೆ. ಆ ಸಂದರ್ಭದಲ್ಲಿ ರೆಸ್ಟ್ ರೂಮ್ ಹೋಗುವ ಸಂದರ್ಭದಲ್ಲಿ ಮೇಲ್ಭಾಗದಲ್ಲಿ ಒಂದು ಸಣ್ಣ ಮನುಷ್ಯರ ಒಂದು ಕ್ಯಾಮ್ರಾ ಕೂಡ ಕಾಣಿಸುತ್ತೆ. ಆ ಸಂದರ್ಭದಲ್ಲಿ ಗಲಾಟೆ ಮಾಡಿ ಮೈಕೋ ಲೆಔಟ್ ಪೊಲೀಸರು ಕೂಡ ಕಳಿಸ್ತಾರೆ. ಅವಾಗ ಆರೋಪಿ ಮಹೇಶ್ನ ವಶಕ್ಕೆ ಪಡ್ಕೊಂಡು ವಿಚಾರಿಸಿದಾಗ ಹೌದು ನಾನು ಚಿತ್ರೀಕರಣ ಮಾಡಿದ್ದು ಅಂತ ಹೇಳ್ಕೊತಾನೆ. ಈ ಮೇಲೆ ಆತನ ಈಗ ನ್ಯಾಯಾಂಗ ಬಂಧನ ಕೂಡ ಒಪ್ಪಿದ್ದಾರೆ. ಮನುಷ್ಯರು, ಧನ್ಯವಾದ ರವಿ ನಿಮ್ಮ ಮಾಹಿತಿಗೆ.